ಸ್ಪರ್ಧಾಮಾಣಿಕ್ಯ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರೂ ಕೂಡ ಆತ್ಮೀಯವಾಗಿರತಕ್ಕಂತಹ ಸ್ವಾಗತ. ಪ್ರಿಯ ವೀಕ್ಷಕರೇ, ಸ್ಪರ್ಧಾ ಲೋಕಕ್ಕೊಂದು ಸವಾಲು, ಸ್ಪರ್ಧಾರ್ಥಿಗಳ ಬದುಕಿಗೊಂದು ಹೊನಲು. ಆತ್ಮೀಯ ವೀಕ್ಷಕರೇ, ಪ್ರತಿ ತಿಂಗಳು ನಮ್ಮ ಸ್ಪರ್ಧಾ ಮಾಣಿಕ್ಯದ ಕಡೆಯಿಂದ ಭಾರತ ಮತ್ತು ಕರ್ನಾಟಕದ ಪ್ರಮುಖ ಹುದ್ದೆಗಳ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಬೇಕು. ಅದರಲ್ಲಿ ಕರ್ನಾಟಕ ಮತ್ತು ಭಾರತದ ನ್ಯಾಯಾಂಗ ಮತ್ತು ಕಾರ್ಯಾಂಗ ಹಾಗೂ ಶಾಸಕಾಂಗ ಮತ್ತು ಪ್ರಮುಖ ಕಚೇರಿಗಳ ಮುಖ್ಯಸ್ಥರ ಬಗ್ಗೆ ಮಾಹಿತಿ ಇರುತ್ತೆ. ಹಲವಾರು ಒಂದು ಪತ್ರಿಕೆಗಳಲ್ಲಿ ಪ್ರಶ್ನೆಗಳನ್ನ ಕೇಳಲಾಗುತ್ತದೆ. ಈಗ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರು ಅಥವಾ ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಯಾರು, ಹೀಗೆ ಹಲವಾರು ಪ್ರಶ್ನೆಗಳನ್ನ ಕೇಳಲಾಗುತ್ತದೆ. ಹಾಗಾಗಿ ನಮ್ಮ ಸ್ಪರ್ಧಾ ಮಾಣಿಕ್ಯದ ಕಡೆಯಿಂದ ಮಾರ್ಚ್ 2019 ಪ್ರತಿ ತಿಂಗಳು ಭಾರತ ಮತ್ತು ಕರ್ನಾಟಕದ ಪ್ರಮುಖ ಹುದ್ದೆಗಳು ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾನು ಪ್ರತಿ ತಿಂಗಳು ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇನೆ. ಇದೆಲ್ಲದೂ ಕೂಡ ನಿಮ್ಮ ಒಂದು ಅನುಕೂಲಕ್ಕೋಸ್ಕರ. ಇದು SD ಆಗಲಿ, FD ಆಗಲಿ, ಪೊಲೀಸ್ ಆಗಲಿ ಅಥವಾ ಟೀಚರ್ ಪೋಸ್ಟ್ ಆಗಲಿ, KAS ಆಗಲಿ ಅಥವಾ ಇನ್ನು ಯಾವುದೇ ರೀತಿಯ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ರೆ ಅಥವಾ ಹುದ್ದೆಗಳನ್ನು ಪಡೆಯುವಂತಹ ಬಯಕೆ ನಿಮ್ಮಲ್ಲಿ ಇದ್ರೆ ಅಂತಹ ಒಂದು ಸಂದರ್ಭದ ಅನುಕೂಲವನ್ನು ಮಾಡಿಕೊಡುವುದಕ್ಕೋಸ್ಕರ ನಮ್ಮ ಸ್ಪರ್ಧಾ ಮಾಣಿಕ್ಯ ನಿಮ್ಮ ಕಡೆ ನಿಮ್ಮ ಜೊತೆಗೆ ಯಾವಾಗಲೂ ಜೊತೆಯಲ್ಲಿ ಇರುತ್ತೆ ಅಂತ ಹೇಳ್ತಾ ನಮ್ಮ ಒಂದು ಇಮೇಲ್ ಇದೆ, spardhamanikya@gmail.com. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಇಮೇಲ್ ಮಾಡಿ. ಆನಂತರ ಇದು ಚಾನಲ್ ಇದೆ, ಬ್ಲಾಕ್ ಸ್ಪಾಟ್ ಇದೆ, spardhamanikya.blackspot.com ಅಂತೇಳಿ. ಆಮೇಲೆ ಫೇಸ್ಬುಕ್ ಪೇಜನ್ನು ಕೂಡ ನಾವು ತೆರೆಯಲಾಗಿದ್ದೇವೆ, ಸ್ಪರ್ಧಾ ಮಾಣಿಕ್ಯ ಅಂತೇಳಿ. ಆ ಒಂದು ಫೇಸ್ಬುಕ್ನ ಲಿಂಕನ್ನು ನಾನು ಈ ಒಂದು ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಬಿಟ್ಟಿರ್ತೀನಿ ಮತ್ತು ಕಾಮೆಂಟ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ. ನಿಮ್ಮಲ್ಲಿ ಫೇಸ್ಬುಕ್ ಬಳಕೆದಾರರಾಗಿದ್ದರೆ ನೀವು ಆ ಲಿಂಕನ್ನು ಬಳಸಿಕೊಂಡು ನಮ್ಮ ಪೇಜ್ಗೆ ಲೈಕ್ ಮಾಡಿ ಜಾಯ್ನ್ ಆಗಿ ನಮ್ಮ ಎಲ್ಲ ಮಾಹಿತಿಗಳನ್ನು ಪಡೆಯಿರಿ. ಆತ್ಮೀಯ ವೀಕ್ಷಕರೇ, ಪ್ರಮುಖ ಹುದ್ದೆಗಳು ಮತ್ತು ಅದರ ಮುಖ್ಯಸ್ಥರನ್ನು ನಾನು ಹೇಳ್ತಾ ಹೋಗ್ತೀನಿ. ಇದು ಮಾರ್ಚ್ 2019. ಕೇಂದ್ರದ ಪ್ರಮುಖ ಹುದ್ದೆಗಳು: ಭಾರತದ ರಾಷ್ಟ್ರಪತಿ ರಾಮನಾಥ ಕೋವಿಂದ್, ಭಾರತದ ಉಪರಾಷ್ಟ್ರಪತಿ M. ವೆಂಕಯ್ಯ ನಾಯ್ಡು, ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ, ನ್ಯಾಯಾಂಗದ ಮುಖ್ಯಸ್ಥರು ಈಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ನ್ಯಾಯಮೂರ್ತಿ ರಂಜನ್ ಗೊಗೊಯ್, ಅಟಾರ್ನಿ ಜನರಲ್ KK ವೇಣುಗೋಪಾಲ್, ಸಾಲಿಸಿಟರ್ ಜನರಲ್ ರಂಜಿತ್ ಕುಮಾರ್, ಭಾರತದ ಸೇನಾ ವಿಭಾಗದ ಮುಖ್ಯಸ್ಥರು ಭೂಸೇನಾ ದಂಡನಾಯಕರು ಬಿಪಿನ್ ರಾವತ್, ವಾಯುಪಡೆಯ ಮುಖ್ಯಸ್ಥರು ಬಿರಾಂದರ್ ಸಿಂಗ್ ಧನು, ನೌಕಾಪಡೆ ಮುಖ್ಯಸ್ಥರು ಸುನೀಲ್ ಲಂಬಾ. ಆತ್ಮೀಯ ವೀಕ್ಷಕರೇ, ಭೂಸೇನೆಯ ಮುಖ್ಯಸ್ಥರನ್ನ ಜನರಲ್ ಅಂತ ಕರೀತಾರೆ, ನೌಕಾಪಡೆಯ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರೀತಾರೆ, ವಾಯುಪಡೆ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. ಪ್ರಮುಖ ಕಚೇರಿಯ ಹುದ್ದೆಗಳು ಹೀಗೆ ಇದ್ದಾವೆ: ರಾಜ್ಯಸಭೆಯ ಅಧ್ಯಕ್ಷರು M. ವೆಂಕಯ್ಯ ನಾಯ್ಡು, ಲೋಕಸಭೆಯ ಸಭಾಧ್ಯಕ್ಷರು ಸುಮಿತ್ರಾ ಮಹಾಜನ್, ಲೋಕಸಭೆಯ ಉಪಾಧ್ಯಕ್ಷರು M. ತಂಬಿದೊರೈ, ರಾಜ್ಯಸಭೆಯ ಉಪಾಧ್ಯಕ್ಷರು ಹರಿವಂಶ ನಾರಾಯಣ ಸಿಂಗ್, ನೀತಿ ಆಯೋಗದ ಉಪಾಧ್ಯಕ್ಷರು ರಾಜೀವ್ ಕುಮಾರ್. ನೀತಿ ಆಯೋಗದ ಅಧ್ಯಕ್ಷರು ಯಾವಾಗಲೂ ಕೂಡ ಪ್ರಧಾನಮಂತ್ರಿಗಳಾಗಿರ್ತಾರೆ. ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರು ಸುನೀಲ್ ಅರೋರಾ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ರಾಜೀವ್ ಮೆಹರ್ಷಿ, ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ಲಲಿತಾ ಕುಮಾರ ಮಂಗಲಂ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ HL ದತ್ತು, 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು NK ಸಿಂಗ್, UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಅಧ್ಯಕ್ಷರು ಅರವಿಂದ್ ಸಕ್ಸೇನಾ, ಗುಪ್ತದಳ ನಿರ್ದೇಶಕರು ಅಂದರೆ IB ಅಂತ ಕರೀತಾರೆ, ಇಂಟೆಲಿಜೆನ್ಸ್ ಬ್ಯೂರೋ ರಾಜೀವ್ ಜೈನ್, ರಾಷ್ಟ್ರೀಯ ಭದ್ರತಾ ಮಂಡಳಿ ಸಲಹೆಗಾರರು ಅಜಿತ್ ಕುಮಾರ್ ದೋವಲ್, ಅಂದರೆ ಸಂಶೋಧನಾ ಮತ್ತು ವಿಶ್ಲೇಷಣಾ ವಿಭಾಗ ಅಂತ ಕರೀತಾರೆ, ಅಂದರೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ರಾ ಅಂತನ. ಇದರ ಮುಖ್ಯಸ್ಥರು ಅನಿಲ್ ದಸ್ಮಾನ್, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯಸ್ಥರು ಶಕ್ತಿಕಾಂತ್ ದಾಸ್, ಇಸ್ರೋದ ಮುಖ್ಯಸ್ಥರು ಕೆ ಸಿವನ್ ಅಂತೇಳಿ. ಇಸ್ರೋ ಅಂತಂದರೆ ಇಂಡಿಯನ್ ಸ್ಯಾಟಲೈಟ್ ರಿಸರ್ಚ್ ಆರ್ಗನೈಸೇಷನ್ ಅಂತೇಳಿ. UGC ಅಧ್ಯಕ್ಷರು DP ಸಿಂಗ್, UGC ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್, ಪ್ರಸಾರ ಭಾರತಿ ಅಧ್ಯಕ್ಷರು A. ಸೂರ್ಯಪ್ರಕಾಶ್, ಕೇಂದ್ರ ಸಂಪುಟದ ಪ್ರಮುಖ ಸಚಿವರು ಅದರಲ್ಲಿ ಗೃಹ ಸಚಿವರು ರಾಜನಾಥ್ ಸಿಂಗ್, ರಕ್ಷಣಾ ಸಚಿವರು ನಿರ್ಮಲಾ ಸೀತಾರಾಮನ್, ವಿದೇಶಾಂಗ ವ್ಯವಹಾರ ಸುಷ್ಮಾ ಸ್ವರಾಜ್, ಹಣಕಾಸು ಮತ್ತು ಕಾರ್ಪೊರೇಟ್ನ ಸಚಿವರು ಅರುಣ್ ಜೇಟ್ಲಿ, ರಸ್ತೆ ಸಾರಿಗೆ ಜಲಸಂಪನ್ಮೂಲ ಗಂಗಾ ಪುನಶ್ಚೇತನ ಇದರ ಒಂದು ಸಚಿವರು ನಿತಿನ್ ಗಡ್ಕರಿ, ನಾಗರಿಕ ವಿಮಾನಯಾನ ಸುರೇಶ್ ಪ್ರಭು, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇದರ ಒಂದು ಖಾತೆಯನ್ನು ಹೊಂದಿದಂಥವರು ಉಮಾಭಾರತಿ,
ಗ್ರಾಹಕ ವ್ಯವಹಾರಗಳ ಸಚಿವರು ರಾಮ್ ವಿಲಾಸ್ ಪಾಸ್ವಾನ್, ಮಹಿಳಾ ಮತ್ತು ಮಕ್ಕಳ ಸಚಿವರು ಮನೇಕಾ ಗಾಂಧಿ, ಕಾನೂನು ಮತ್ತು ನ್ಯಾಯ ಸಚಿವರು ರವಿಶಂಕರ್ ಪ್ರಸಾದ್, ರಾಸಾಯನಿಕ ಮತ್ತು ರಸಗೊಬ್ಬರ ಡಿವಿ ಸದಾನಂದಗೌಡ, ಜವಳಿ ಖಾತೆಯ ಸಚಿವರು ಸ್ಮೃತಿ ಇರಾನಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಡಾಕ್ಟರ್ ಹರ್ಷವರ್ಧನ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವರು MHRD ಪ್ರಕಾಶ್ ಜಾವಡೇಕರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ JP ನಡ್ಡಾ. ಕರ್ನಾಟಕಕ್ಕೆ ಬರೋಣ. ಕರ್ನಾಟಕ ರಾಜ್ಯದ ಪ್ರಮುಖ ಹುದ್ದೆಗಳು ಮತ್ತು ಅದರ ಮುಖ್ಯಸ್ಥರನ್ನು ನೋಡೋಣ. ಕರ್ನಾಟಕದಲ್ಲಿ ರಾಜ್ಯಪಾಲರು ವಜುಭಾಯಿ ವಾಲಾ, ಮುಖ್ಯಮಂತ್ರಿ ಶ್ರೀ HD ಕುಮಾರಸ್ವಾಮಿ, ವಿಧಾನಸಭಾ ಸಭಾಧ್ಯಕ್ಷರು KR ರಮೇಶ್ ಕುಮಾರ್, ವಿಧಾನ ಪರಿಷತ್ನ ಸಭಾಪತಿಗಳು ಪ್ರತಾಪ್ ಚಂದ್ರ ಶೆಟ್ಟಿ, ವಿಧಾನಸಭಾ ಉಪಸಭಾಪತಿ M ಕೃಷ್ಣಾರೆಡ್ಡಿ, ವಿಧಾನ ಪರಿಷತ್ನ ಉಪಸಭಾಪತಿ SL ಧರ್ಮೇಗೌಡ, ವಿಧಾನಸಭೆ ವಿರೋಧ ಪಕ್ಷದ ನಾಯಕರು BS ಯಡಿಯೂರಪ್ಪ, ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು K ಶ್ರೀನಿವಾಸ್ ಪೂಜಾರಿ. ನ್ಯಾಯಾಂಗಕ್ಕೆ ಬರೋಣ. ನ್ಯಾಯಾಂಗದ ಮುಖ್ಯಸ್ಥರನ್ನ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ನ್ಯಾಯಮೂರ್ತಿ ದಿನೇಶ್ ಮಹೇಶ್ವರಿ, ರಾಜ್ಯದ ಅಡ್ವೊಕೇಟ್ ಜನರಲ್ ಉದಯ್ ಒಳ್ವ. ಪ್ರಿಯ ವೀಕ್ಷಕರೇ, ಈ ಅಡ್ವೊಕೇಟ್ ಜನರಲ್ ಆಗಿರಲಿ ಅಥವಾ ಅಟಾರ್ನಿ ಜನರಲ್ ಆಗಿರಲಿ, ಇವರು ಸರ್ಕಾರದ ನ್ಯಾಯವಾದಿಗಳಾಗಿರ್ತಾರೆ. ಸರ್ಕಾರವನ್ನು ಸಮರ್ಥಿಸಿಕೊಳ್ಳುವುದಕ್ಕೋಸ್ಕರ ನ್ಯಾಯಾಂಗ ಅಥವಾ ಕೋರ್ಟ್ಗಳಲ್ಲಿ ಸರ್ಕಾರದ ಪರವಾಗಿ ಭಾಗವಹಿಸತಕ್ಕಂತಹ ಏನು ನ್ಯಾಯವಾದಿಗಳಿದ್ದಾರೆ ಅವರನ್ನ ಅಡ್ವೊಕೇಟ್ ಜನರಲ್, ನ್ಯಾಯವಾದಿಗಳ ಮುಖ್ಯಸ್ಥರು ಅಂತ ಕರೀತಾರೆ ಇವ್ರನ್ನ. ಇವರು ಮೇನ್ ಅಡ್ವೊಕೇಟ್ ಜನರಲ್ ಏನಿದ್ದಾರೆ ಅವರು ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಹಾಗಾಗಿ ರಾಷ್ಟ್ರ ಮಟ್ಟದ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅಥವಾ ದೇಶದ ಯಾವುದೇ ಕೋರ್ಟ್ನಲ್ಲಿ ಭಾಗವಹಿಸುವ ಅರ್ಹತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರ, ಸುಪ್ರೀಂ ಕೋರ್ಟ್ನಲ್ಲಿ ಅಥವಾ ಹೈಕೋರ್ಟ್ಗಳಲ್ಲಿ ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡೋದಕ್ಕೆ ಅಟಾರ್ನಿ ಜನರಲ್ ಇರ್ತಾರೆ. ಆಸ್ ವೆಲ್ ಆಸ್ ಕರ್ನಾಟಕದಲ್ಲಿ ಅಥವಾ ಎಲ್ಲ ರಾಜ್ಯಗಳಲ್ಲಿ ಅಡ್ವೊಕೇಟ್ ಜನರಲ್ ಇರ್ತಾರೆ. ಪ್ರಮುಖ ಕಚೇರಿಯ ಹುದ್ದೆಗಳು. ಮುಖ್ಯ ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಸಂಜೀವ್ ಕುಮಾರ್, ರಾಜ್ಯ ಮುಖ್ಯ ಕಾರ್ಯದರ್ಶಿ TM ವಿಜಯ ಭಾಸ್ಕರ್, ರಾಜ್ಯದ ಲೋಕಾಯುಕ್ತರು ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ, ರಾಜ್ಯ ಉಪಲೋಕಾಯುಕ್ತರು ನ್ಯಾಯಮೂರ್ತಿ ಆನಂದ್ ಅಂದರೆ ನ್ಯಾಯಮೂರ್ತಿ ಅಂದರೆ ಇವರು ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಾರೆ. ರಾಜ್ಯ ಜ್ಞಾನ ಆಯೋಗದ ಮುಖ್ಯಸ್ಥರು K ಕಸ್ತೂರಿ ರಂಗನ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ನೀಲಮಣಿ N ರಾಜು, ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು DH ವಗೇಲ, ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿಬಾಯಿ. ಪ್ರಮುಖ ಖಾತೆಗಳು ಮುಖ್ಯಮಂತ್ರಿ ಮತ್ತು ಹಣಕಾಸು ಇದು HD ಕುಮಾರಸ್ವಾಮಿಯವರು, ಕಾನೂನು ಸಂಸದೀಯ ಮಾಹಿತಿ ಮತ್ತು ತಂತ್ರಜ್ಞಾನ ಡಾಕ್ಟರ್ ಪರಮೇಶ್ವರ್, ಗೃಹ ಸಚಿವರು ಕರ್ನಾಟಕ ಗೃಹ ಸಚಿವರು MB ಪಾಟೀಲ್, ಲೋಕೋಪಯೋಗಿ ಸಚಿವರು HD ರೇವಣ್ಣ, ಕಂದಾಯ ಸಚಿವರು RV ದೇಶಪಾಂಡೆ, ಸಹಕಾರ ಸಚಿವರು ಬಂಡೆಪ್ಪ ಕಾಶಂಪೂರ್, ಜಲಸಂಪನ್ಮೂಲ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು DK ಶಿವಕುಮಾರ್, ಉನ್ನತ ಶಿಕ್ಷಣ ಸಚಿವರು GT ದೇವೇಗೌಡ, ಬೃಹತ್ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕಾ ಸಚಿವರು KJ ಜಾರ್ಜ್, ಸಾರಿಗೆ ಸಚಿವರು DC ತಮ್ಮಣ್ಣ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು ಸತೀಶ್ ಜಾರಕಿಹೊಳೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕೃಷ್ಣ ಬೈರೇಗೌಡ, ಕೃಷಿ ಸಚಿವರು NH ಶಿವಶಂಕರ್ ರೆಡ್ಡಿ, ಸಮಾಜ ಕಲ್ಯಾಣ ಸಚಿವರು ಪ್ರಿಯಾಂಕ M ಖರ್ಗೆ, ನಗರಾಭಿವೃದ್ಧಿ ಸಚಿವರು UT ಖಾದರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಶಿವಾನಂದ ಪಾಟೀಲ್, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಜಮೀರ್ ಅಹಮದ್ ಖಾನ್. ಪ್ರಿಯ ವೀಕ್ಷಕರೇ, ಇನ್ನೂ ಕೂಡ ಯಾವುದಾದ್ರೂ ಮಾಹಿತಿ ಆ್ಯಡ್ ಮಾಡಬೇಕಾಗಿತ್ತು ಅಂತಂದರೆ ಕಮೆಂಟ್ ಮಾಡಿ, ಮತ್ತು ಈ PDF ನಿಮಗೆ ಬೇಕು ಅಂತಂದರೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಬಿಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಪ್ರತಿ ತಿಂಗಳು ಕೂಡ ಇದೇ ಮಾಹಿತಿಯನ್ನು ಅಂದರೆ ಬದಲಾವಣೆಯನ್ನು ಆಗ್ತಾ ಇರುತ್ತೆ, ಆ ಹುದ್ದೆಗಳನ್ನು ನಿವೃತ್ತಿಯನ್ನು ಹೊಂದಿರ್ತಾರೆ, ಹೊಸಬರು ಅದೇ ಹುದ್ದೆಗಳಿಗೆ ಬಂದಿರ್ತಾರೆ, ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ಪ್ರತಿ ತಿಂಗಳು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಇದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.